ನಮ್ಮಲ್ಲಿ ಎರಡು ಭಾಗವತಗಳು ಉಂಟು ಒಂದು ಔತ್ತರೇಯ ಭಾಗವತ ಇನ್ನೊಂದು ದಾಕ್ಷಿಣಾತ್ಯ ಭಾಗವತ ದಾಕ್ಷಿಣಾತ್ಯ ಭಾಗವತ ಕೃಷ್ಣನಿಗೆ ಸಂಬಂಧಪಟ್ಟಿತ್ತು ಉತ್ತರ ಭಾರತದ ಭಾಗವತ ದೇವಿ ಭಾಗವತಕ್ಕೆ ಸಂಬಂಧಪಟ್ಟಿತ್ತು ಈ ದೇವಿ ಭಾಗವತ ಅನ್ನತಕ್ಕಂಥದ್ದು ಶಾಕ್ತೇಯ ಪಂಥ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಅದ್ವೈತ ಸಿದ್ಧಾಂತದ ಪೀಠವಾಗಿರತಕ್ಕಂಥ ಶೃಂಗಗಿರಿ ಅದು ಶಾಕ್ತೇಯ ಪಂಥ ಅದಕ್ಕೆ ಶಾರದೆಯ ಆವಾಸ ಸ್ಥಾನ ಅದು ಶಾಕ್ತೇಯ ಅಂದರೆ ಇರುವ ಆರು ಪಂಥಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಮೂಲವಾದದ್ದು ನೀವು ವೈಷ್ಣವ ಇರಿ ಶೈವ ಇರಿ ಗಣಪತಿಯರಿ ಸೌರ ಇರ್ರಿ ಕೌಮಾರ ಇರ್ರಿ ಯಾರೇ ಇರಿ ನೀವು ಎಲ್ಲರೂ ಮಾತೃಸ್ಥಾನಕ್ಕೆ ಮಾನ್ಯತೆಯನ್ನು ಕೊಡ್ತಕ್ಕವರಾದ್ದರಿಂದ ಶಕ್ತಿಗೆ ನಾವು ಬೆಲೆ ಕೊಡ್ತೀವಿ ಈ ಎಲ್ಲ ಪಂಥಗಳವರೂ ಶಕ್ತಿಗೆ ಬೆಲೆ ಕೊಡ್ತಾರೆ ಮಾತೃ ಅನ್ನುವ ಅರ್ಥದಲ್ಲಿ ಈ ಮಾತೃ ಅನ್ನತಕ್ಕಂಥದ್ದು ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ತ್ರಿಗುಣಾಪರಮೇಶ್ವರಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ಪ್ರಸ್ತಾವಿತವಾದರೂ ಇಡೀ ಬ್ರಹ್ಮಾಂಡದ ಆರಂಭಕ್ಕೆ ಮುನ್ನ ಇದ್ದಂತಹ ಶಕ್ತಿ ಸರ್ವಸ್ಯ ಅದ್ಯ ಪಟ್ ಮೊಟ್ಟ ಮೊದಲು ಇದ್ದದ್ದು ಮಹಾಲಕ್ಷ್ಮಿ ಆಕೆಯಲ್ಲಿ ತ್ರಿಗುಣ ಪರಮೇಶ್ವರಿ ಆಕೆ ಮೂರೂ ಗುಣಗಳನ್ನು ಹೊಂದಿದ್ದಾಕೆ ರಜೋಗುಣ ಕೆಂಪು ಸೀರೆ ಆಕೆ ಅಂತ ಇದ್ದರೂ ಅದು ಪ್ರಸ್ತಾವಿತವಾದದ್ದು ಪ್ರಸಿದ್ಧವಾದದ್ದು ಪ್ರಚಾರಕ್ಕೆ ಬಂದದ್ದು ದುರ್ಗೆಯಿಂದ ಆದ್ದರಿಂದಲೇ ಅದರ ಹೆಸರೇ ಸಪ್ತಶತಿ ಅಂತ ಸಪ್ತಶತಿ ಅಂದರೆ ಏಳುನೂರು ಅಂತ ಭಗವದ್ಗೀತೆ ಹೇಗೆ ಏಳುನೂರು ಶ್ಲೋಕಗಳ ಕೃಷ್ಣ ಪ್ರಾಧಾನ್ಯವನ್ನು ಒತ್ತಿ ಹೇಳುತ್ತೋ ಹಾಗೆ ಏಳುನೂರು ಶ್ಲೋಕಗಳ ದುರ್ಗಾ ಸಪ್ತಶತಿ ದುರ್ಗೆಯ ಪ್ರಾಧಾನ್ಯವನ್ನು ಎತ್ತಿ ಹೇಳುತ್ತೆ ದುರ್ಗಾ ಸಪ್ತಶತಿ ಸ್ವಲ್ಪ ದಕ್ಷಿಣ ಭಾರತ ಉತ್ತರ ಭಾರತ ಎರಡಕ್ಕೂ ಸೇರುತ್ತೆ ಆದರೆ ಬಹುಪಾಲು ಉತ್ತರ ಭಾರತ ಮಾನ್ಯ ಮಾಡತಕ್ಕಂಥದ್ದು ದೇವಿ ಭಾಗವತವನ್ನು ಆ ದೇವಿ ಭಾಗವತದಲ್ಲಿನ ದುರ್ಗೆಯೇ ಬೇರೆ ಅಲ್ಲಿ ವರ್ಣನೆ ಆಗಿರತಕ್ಕಂಥ ದುರ್ಗೆಯೇ ಬೇರೆ ಅಲ್ಲಿನ ದುರ್ಗೆಯ ಪರಮೋಚ್ಛಾಧಿಕಾರವೇ ಬೇರೆ ಅಲ್ಲಿ ಐದು ತರಹದ ದುರ್ಗೆಯರು ಬರ್ತಾರೆ ಇತ್ಯಾದಿ ಅದೆಲ್ಲ ಈಗ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅದು ಬಹಳ ವಿಸ್ತಾರವಾದ ವಿಷಯ ಹೇಗೂ ಈ ದುರ್ಗಾ ಅನ್ನತಕ್ಕಂಥದ್ದು ಮಹಾಲಕ್ಷ್ಮಿಯ ಮೂಲದಿಂದ ಬಂದರೂ ಆ ಮಹಾಲಕ್ಷ್ಮಿಯ ಬಲಭಾಗದಿಂದ ಮಹಾಸರಸ್ವತಿ ಬಂದು ಎಡಭಾಗದಿಂದ ಮಹಾಕಾಳಿ ಬಂದು ಅಂತೂ ತ್ರಿಗುಣ ಪರಮೇಶ್ವರಿಯಾಗಿ ಆಕೆ ಪ್ರಸಿದ್ಧಳಾದರೂ ಜನಮಾನಸದಲ್ಲಿ ಬಿತ್ತಲ್ಪಟ್ಟಿರತಕ್ಕಂಥದ್ದು ದುರ್ಗೆ ಅಂದರೆ ಪಾರ್ವತಿ ಅಂತಲೇ ದುರ್ಗೆ ಎಂದರೆ ಶಕ್ತಿ ಎಂತಲೇ ಈ ಶಿವಭಕ್ತರಿಗೂ ವಿಷ್ಣು ಭಕ್ತರಿಗೂ ಕೊಂಚ ಘರ್ಷಣೆ ಇರಬಹುದು ಇದೆ ಆದರೆ ಯಾವ ಭಕ್ತರೂ ಶಕ್ತಿಯನ್ನು ಬೇಡ ಅನ್ನೋಕ್ಕಾಗಲ್ಲ ಯಾವ ಭಕ್ತರು ಸರಸ್ವತಿಯನ್ನು ಬೇಡ ಅನ್ನೋಕ್ಕಾಗಲ್ಲ ಯಾವ ಭಕ್ತರು ಲಕ್ಷ್ಮಿಯನ್ನು ಬೇಡ ಅನ್ನೋಕ್ಕಾಗಲ್ಲ ಹೀಗಾಗಿ ಶಾಕ್ತೇಯ ಪಂಥ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಯ ಸಂಯುಕ್ತ ಸ್ಥಿತಿಯಾಗಿ ಅದು ಸರ್ವಮಾನ್ಯವಾಗಿರತಕ್ಕಂಥದ್ದು ಆ ಮೂರೂ ಶಕ್ತಿಯ ಒಂದು ಸಾಮಾನ್ಯ ಹೆಸರು ಅಂದರೆ ದುರ್ಗಾ ಅಸಲು ದುರ್ಗಾ ಅಂದರೆ ಏನು ಈ ದುರ್ಗಾ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದರೆ ಅಂಥದ್ದೇ ಮತ್ತೆ ಯಾವುದಾದರೂ ಒಂದೆರಡು ಪದಗಳನ್ನು ನೋಡಬೇಕು ಉದಾಹರಣೆಗೆ ನಮಗೆಲ್ಲ ಪರಿಚಯವಾಗಿರತಕ್ಕಂಥ ದುರ್ಯೋಧನ ದುರ್ಯೋಧನ ಅಂದರೆ ದುರ್ಯೋಧ ಕೆಟ್ಟ ಯೋಧ ಅನ್ನುವುದು ಅರ್ಥ ಅಲ್ಲ ಯೋಧ ಸರಿ ದುರ್ಯೋಧ ಕೆಟ್ಟ ಯೋಧ ಅಂತ ಯಾವ ತಂದೆ ತಾಯಿನೂ ಮಕ್ಕಳಿಗೆ ಹೆಸರಿಡಲ್ಲ ಹಾಗೆ ಅವನಿಗೆ ದುರ್ಯೋಧನ ಅಂತ ಕೆಟ್ಟ ಯೋಧನ ಅಂತ ಹೆಸರಿಡೋಕ್ಕೆ ಸಾಧ್ಯ ಇಲ್ಲ ದುರ್ ಅಂದರೆ ಕಷ್ಟ ಅಂತ ದುರ್ಗಮವಾದದ್ದು ಅಂತ ಗತಿ ಅಂದರೆ ನಡೆಯುವುದು ದುರ್ಗತಿ ಯಾರಿಗೆ ಕೆಟ್ಟ ಗತಿ ಇದೆಯೋ ಅದನ್ನು ಪರಿಹಾರ ಮಾಡುವಕೆ ಅಥವಾ ಯಾರ ಹತ್ತಿರಕ್ಕೆ ಹೋಗಬೇಕಾದರೆ ಗಮನ ದುರ್ಗಮನ ಬಹಳ ಕಷ್ಟ ಬಹಳ ಕಷ್ಟಪಟ್ಟು ಆಕೆಯ ಹತ್ತಿರಕ್ಕೆ ಹೋಗಬೇಕು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ ಅಂತ ಪರಮೇಶ್ವರ ಹಾಗೂ ದುರ್ಗಾ ಪರಮೇಶ್ವರಿ ಆ ಗಂಡ ಹೆಂಡತಿಯರ ಮಹಾನ್ ಮೂಲ ವ್ಯತ್ಯಾಸ ಏನು ಅಂದರೆ ಪರಮೇಶ್ವರ ಬಹಳ ಸುಲಭ ಸಾಧ್ಯ ಸ್ವಲ್ಪ ಕೇಳಿದರೆ ಸಾಕು ಬರವನ್ನು ಕೊಟ್ಬಿಡ್ತಾನೆ ಅವನು ಹೆಂಡತಿ ಅಷ್ಟು ಸುಲಭ ಅಲ್ಲ ಭಾಳ ಕಷ್ಟನಪ್ಪ ಆದ್ದರಿಂದಲೇ ಯಾಕೆ ದುರ್ಗೆ ಅಂತ ಕಷ್ಟಪಟ್ಟು ತಪೋಮಗ್ನರಾಗಿ ಭಕ್ತಿ ಮಾರ್ಗದಲ್ಲಿ ಒಲಿಸಿಕೊಳ್ಳಬಹುದಾದಂತಹ ಶಕ್ತಿಯಾಗಿ ಮತ್ತೊಮ್ಮೆ ಗಂಡನಾಗಿರತಕ್ಕಂತಹ ಈಶ್ವರ ಭೋಳೇಶಂಕರ ಅಂತಾರೆ ಭಾಳ ಸುಲಭವನ್ನು ಒಲಿಸಿಕೊಳ್ಳುವುದು ಅಂತ ಎಂತೆಂತಹ ರಾಕ್ಷಸರಿಗೂ ಒಲೆಯತಕ್ಕವನು ದುರ್ಗೆ ಹಾಗಲ್ಲ ಅವಳು ರಾಕ್ಷಸ ಇರಲಿ ದೈವ ಇರಲಿ ಯಾರೇ ಇರಲಿ ಆಕೆಯನ್ನು ಅನುಸರಿಸಬೇಕು ಆಕೆಯನ್ನು ಹೊಗಳಬೇಕು ಆಕೆಯನ್ನು ಮಾನ್ಯ ಮಾಡಬೇಕು ಆಕೆಯ ಶರಣಾಗತರಾಗಬೇಕು ತ್ರಿಮೂರ್ತಿಗಳಾದರೂ ಶರಣಾಗತರಾಗಬೇಕು ಆಗಲೇ ಆಕೆ ಹೊರ ಕೊಡತಕ್ಕಂಥದ್ದು ಅಂತ ಅದು ದುರ್ಗೆಯ ಮಹಾವಿಶೇಷ ಭಾಳ ಬಹಳ ಸರಿ ಅನಿಸುತ್ತೆ ಇದು ಸುಮ್ಮನೆ ಬೂಟಾಟಿಕೆ ಅದು ಇದು ಹಾಗೆಲ್ಲ ಆಟ ಆಡಿದರೆ ಸಿಗತಕ್ಕಂಥವಳಲ್ಲ ತ್ರಿಮೂರ್ತಿಗಳನ್ನೇ ಅಲ್ಲಾಡಿಸುವಾಗೆ ಒಂದು ಸಲ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದು ಸಂದೇಹ ಬರುತ್ತೆ ಈ ದೇವಿ ಅಂದರೆ ಈ ದುರ್ಗಾ ಅಂದರೆ ಯಾರಾಕೆ ಏನದು ಆಕೆಯೋ ಆತನೋ ಅವಳು ಒಬ್ಬಳೋ ಇಬ್ಬರೋ ಅಂದರೆ ಏಕವೋ ಅನೇಕವೋ ಸ್ತ್ರೀಯೋ ಪುರುಷನೋ ಅಂತ ಆಕೆಯೇ ಕೇಳೋಣ ಅಂತ ಹೊರಡ್ತಾರೆ ಮಣಿದ್ವೀಪಕ್ಕೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಭಾಳ ದೊಡ್ಡ ಕಥೆ ಇದೆ ಎಲ್ಲೆಲ್ಲಿ ಹೋದರು ಯಾರ್ಯಾರು ನೋಡಿದ್ರು ಎಷ್ಟು ಬ್ರಹ್ಮರನ್ನು ನೋಡಿದರು ಎಷ್ಟು ಲೋಕಗಳು ನೋಡಿದರು ಅಂತೂ ಮಣಿದ್ವೀಪಕ್ಕೆ ಹೋಗಿ ಆ ದುರ್ಗಾ ದರ್ಶನ ಮಾಡಲಿಕ್ಕೆ ಆಕೆಯ ಆಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ತ್ರಿಮೂರ್ತಿಗಳೆಲ್ಲ ಸ್ತ್ರೀಯರಾಗಿ ಬಿಡ್ತಾರೆ ತ್ರಿಮೂರ್ತಿಗಳು ಸ್ತ್ರೀಯರಾಗಿ ಬಿಡುತ್ತಾರೆ ಎಂದರೆ ಪುರುಷ ಸ್ತ್ರೀ ಒಂದೇ ಪುರುಷ ಸ್ತ್ರೀಯಲ್ಲಿ ವ್ಯತ್ಯಾಸವಿಲ್ಲ ಅಂತ ಇದು ಅದ್ವೈತದ ಮೂಲ ಸಿದ್ಧಿ ಆತ್ಮ ಅನ್ನತಕ್ಕಂಥದ್ದು ಗಂಡಿಗಿರಲಿ ಹೆಣ್ಣಿಗಿರಲಿ ಮೃಗಕ್ಕಿರಲಿ ಯಾವುದಕ್ಕೇ ಇರಲಿ ಆತ್ಮ ಅನ್ನತಕ್ಕಂಥದ್ದಕ್ಕೆ ಲಿಂಗಭೇದ ಇಲ್ಲ ಆತ್ಮ ಅನ್ನತಕ್ಕಂಥದ್ದು ಲಿಂಗಾತೀತ ಗಣಿತಾತೀತ ಧರ್ಮಾತೀತ ಲೋಕಾತೀತ ಎಲ್ಲಕ್ಕೂ ಅತೀತವಾಗಿರತಕ್ಕಂಥದ್ದು ಆ ಆತ್ಮ ಅನ್ನತಕ್ಕಂಥದ್ದರ ಶಕ್ತಿಯಾದ ಪರಮಾತ್ಮಕ್ಕೆ ಯಾವ ಲಿಂಗ ಉಂಟು ಅದು ಯಾವ ದೇವಿ ಅಥವಾ ದೇವ ಅಂತ ಹೇಳ್ತೀರಿ ಅನ್ನುವುದನ್ನು ಹೇಳಲಿಕ್ಕಾಗಿ ಸೂಚ್ಯವಾಗಿ ಪುರುಷರನ್ನೆಲ್ಲ ಸ್ತ್ರೀ ಮಾಡಿಬಿಡ್ತಾರಲ್ಲಿ ಅದನ್ನು ಅಧ್ಯಯನ ಮಾಡಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ದುರ್ಗಾಸಪ್ತಶತಿ ಎನ್ನತಕ್ಕಂಥದ್ದು ಪರವಾಗಿರತಕ್ಕಂಥ ಗ್ರಂಥ ಅಂತ ನಿರ್ಣಯಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಇದು ಮಾನ್ಯ ಅಂತ ಹೇಳಿದರು ಹೀಗಾಗಿ ನವರಾತ್ರಿಯಲ್ಲಿ ಅದು ವಸಂತ ನವರಾತ್ರಿ ಆದರೂ ಆಗಲಿ ನನ್ನನ್ನು ಭಾಳ ಜನ ಕೇಳ್ತಾರೆ ಈ ದೀಪಾವಳಿಯಲ್ಲಿ ನಾವು ಯಾವ ದೇವರನ್ನು ಪೂಜೆ ಮಾಡ್ತೀವಿ ವಿನಾಯಕ ಚತುರ್ಥಿ ದಿವಸ ಗಣಪತಿನಿಟ್ಟು ಪೂಜೆ ಮಾಡ್ತೀವಿ ಕೃಷ್ಣಾಷ್ಟಮಿಯಲ್ಲಿ ಕೃಷ್ಣನ ಪೂಜೆ ಮಾಡ್ತೀವಿ ರಾಮನವಮಿಯಲ್ಲಿ ರಾಮರನ್ನು ಪೂಜೆ ಮಾಡ್ತೀವಿ ಹಾಗಾದರೆ ದೀಪಾವಳಿಯಲ್ಲಿ ಯಾರನ್ನು ಪೂಜೆ ಮಾಡ್ತೀವಿ ದೀಪಗಳನ್ನಿಟ್ಟು ಪೂಜೆ ಮಾಡ್ತೀವಿ ಅಥವಾ ಶರನ್ ನವರಾತ್ರಿಯಲ್ಲಿ ನೆಟ್ಟು ಪೂಜೆ ಮಾಡ್ತೀವಿ ಏನ್ ನೆಟ್ಟು ಪೂಜೆ ಮಾಡ್ತೀವಿ ಅಸಲು ಬೊಂಬೆಗಳನ್ನು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಆಂತರ್ಯ ಉಂಟೆ ಅಸಲು ಪೂಜೆ ಮಾಡತಕ್ಕಂಥದ್ದು ಶರನ್ನವರಾತ್ರಿಯಲ್ಲಿ ಏನನ್ನು ಯಾವ ದೈವವನ್ನು ಅದಕ್ಕೆ ಬಹಳ ಸರಳವಾದ ಉತ್ತರ ಏನು ಅಂದರೆ ಭಗವತ್ಪಾದರು ಪ್ರಯತ್ನ ಯಾಕಾಗಿ ದುರ್ಗ ಸಪ್ತಶತಿಯನ್ನು ಅವರು ಮಾನ್ಯ ಮಾಡಿದರು ಅನ್ನೋದಕ್ಕೆ ಇದೊಂದು ಕಾರಣ ಶರನ್ನವರಾತ್ರಿಯಲ್ಲಿ ಇದು ಇರಲಿ ಇದೊಂಥರ ದೇಹ ಇದ್ದ ಹಾಗೆ ಈ ಗೊಂಬೆಗಳೆಲ್ಲಾನು ಆದರೆ ಆತ್ಮ ಯಾವುದು ಅದಕ್ಕೆ ಯಾವುದಕ್ಕೆ ಮಾನ್ಯತೆ ನಡೀತಾ ಇದೆ ಅಂದರೆ ಈ ಶರನ್ನವರಾತ್ರಿಯಲ್ಲಿ ಪೂಜೆ ಮಾಡಬೇಕಾದದ್ದು ಶ್ರೀಚಕ್ರಕ್ಕೆ ಶ್ರೀಚಕ್ರ ಅನ್ನತಕ್ಕಂಥದ್ದು ರಹಿತವಾಗಿರತಕ್ಕಂಥ ಶಕ್ತಿ ಕ್ಷೇತ್ರ ಅದು ಕಣ್ಣು ಕಿವಿ ಮೂಗು ನಾಲ್ಗೆ ಅದೆಲ್ಲ ಇಲ್ಲ ಅದಕ್ಕೆ ಅಲ್ಲಿರತಕ್ಕಂಥದ್ದು ಅಕ್ಷರಗಳು ಅಲ್ಲಿ ಇರತಕ್ಕಂಥದ್ದು ಮಂತ್ರಾಕ್ಷರಗಳು ಅಲ್ಲಿ ಇರತಕ್ಕಂಥದ್ದು ತೇಜಸ್ವಿಯಾಗಿರತಕ್ಕಂಥ ಶಬ್ದಗಳು ಓ ಅನ್ನೋದಕ್ಕೆ ಆಕಾರ ಇಲ್ಲ ಅದು ಕೇವಲ ಶಬ್ದ ತರಂಗವನ್ನು ಹೊರಡಿಸುತ್ತೆ ಅಷ್ಟೇ ಅದನ್ನು ಶಬ್ದ ಬ್ರಹ್ಮ ಅಂತ ಕರೀತಾರೆ ಅವರು ಅಂತಹ ಹಲವಾರು ಬೀಜಾಕ್ಷರಗಳ ಸಂಯುಕ್ತ ಕ್ಷೇತ್ರ ಆ ಶ್ರೀಚಕ್ರ ಅನ್ನತಕ್ಕಂಥದ್ದು ಹೀಗಾಗಿ ನೀವು ಶ್ರೀಚಕ್ರ ಸ್ಥಾಪನೆಯನ್ನು ಸ್ಥಾಪನೆಯಾದರೂ ಮಾಡಿ ಅದರದ್ದು ಒಂದು ಪಟವಾದರೂ ಇಡಿ ಅದೇನಾದರೂ ಅಥವಾ ಲೋಹದಲ್ಲಿ ಆದರೂ ಅದನ್ನು ಕೆತ್ತಿ ಅಂತೂ ಶ್ರೀಚಕ್ರಕ್ಕೆ ಮಾಡತಕ್ಕ ಪೂಜೆ ಶರನ್ನವರಾತ್ರಿಯಲ್ಲಿ ಆಗಬೇಕಾಯ್ತು ಶ್ರೀಚಕ್ರಕ್ಕೆ ಪೂಜೆ ಮಾಡುತ್ತಾ ಯಾವ ವ್ಯಕ್ತಿ ನಾನಾಗಲೇ ಹೇಳಿದೆ ಅದು ಮಹಾ ದುರ್ಗಮವಾಗಿರತಕ್ಕಂಥ ಕಾರ್ಯ ಅಂತ ಯಾರು ಏನನ್ನು ಸಂಕಲ್ಪ ಮಾಡಿ ಭಾಳ ಶ್ರದ್ಧೆಯಿಂದ ತುಂಬ ಲಘುವಾಗಿ ಅಲ್ಲದೆ ಯಾರು ಏನನ್ನು ಸಂಕಲ್ಪ ಮಾಡಿ ಪ್ರದೀಪ್ ನೀವು ಏನನ್ನಾದರೂ ಸಂಕಲ್ಪ ಮಾಡಿ ಈ ಒಂಬತ್ತು ದಿವಸಗಳಲ್ಲಿ ಒಂಬತ್ತು ದಿವಸ ಯಾಕೆ ಅನ್ನೋದು ನಾನು ಮುಂದೆ ಮಾತಾಡ್ತೀನಿ ಈ ಒಂಬತ್ತು ದಿವಸಗಳಲ್ಲಿ ನೀವು ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮೂರು ಬಾರಿ ಮಾಡಿದರೆ ದಿವಸದಲ್ಲಿ ಮೊದಲನೇ ಇಷ್ಟ ಅಂತ ಹೇಳಿದ ನವಮಿ ತನಕ ಮಾಡಿದರೆ ಒಂಬತ್ತು ವರ್ಷಗಳಲ್ಲಿ ಒಂಬತ್ತು ಬಾರಿ ಅದನ್ನು ನೀವು ಮಾಡಿದರೆ ವ್ರತವನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂತ ಅನುಭವಸ್ಥರು ಹೇಳ್ತಾರೆ ಒಂಬತ್ತು ವರ್ಷ ಏನಪ್ಪ ಅದು ಮಾಡೋ ಕೆಲಸವೇನಿದೆ ನಿಮ್ಗೆ ಏನು ಆಗ್ತಾನೆ ಇಲ್ಲ ಅಂತ ವಾದಾರ್ಥ ಇರ್ತಿರಲ್ಲ ಬೇಕಾದಷ್ಟು ವರ್ಷಗಳು ತಪಸ್ಸನ್ನು ಮಾಡಿದ್ದೇನೆ ನಾವು ಸುಮ್ಮನೆ ಚಲನಚಿತ್ರ ನೋಡ್ಬಿಡ್ತೀವಿ ಅಷ್ಟೇ ನಾವು ಮಾಡಬೇಕು ತಪಸ್ಸು ಅಂದರೆ ಒಂಬತ್ತು ವರ್ಷ ಅಂದ್ಬಿಡ್ತೀವಿ ನಾವು ಹಾಗೆ ಮಾಡಿದರೆ ಒಂಬತ್ತಕ್ಕೆಲ್ಲ ಬೇರೆ ಅರ್ಥ ಇದೆ ನಾನು ಹೇಳ್ತೀನಿ ಮಾತಾಡ್ತಾಯಿದ್ದೆ ನಾನು ಉಪನ್ಯಾಸ ಮುಂದುವರಿಯಿತು ಅಂದರೆ ಇದನ್ನು ಯಾರ್ಯಾರು ಇದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೇನೆ ಇನ್ನೂ ಒಂದು ಮೂರು ದಿವಸ ಇದೆಯಾ ಇವತ್ತು ಎಷ್ಟನೇ ದಿವಸ ಇದು ಆರು ಇನ್ನು ಮೂರು ದಿವಸ ಇದೆ ಸಪ್ತಮಿ ಅಷ್ಟಮಿ ನೋ ಈ ಕನಿಷ್ಠ ಪಕ್ಷ ಅದು ಅಂತಂತ ಒಂಬತ್ತು ದಿವಸ ಮಾಡಬೇಕು ಕನಿಷ್ಠ ಮೂರು ದಿವಸಗಳು ಮೂರು ದಿವಸ ಆದರೆ ಕೊನೆ ಒಂದು ದಿವಸವಾದ್ರೂ ಅಂತ ರಾಜಿ ಅದಲ್ಲ ಮೂರು ದಿವಸವಾದ್ರೂ ಅದು ಕಡಿಮೆ ಮೂರು ದಿವಸಗಳಾದರೂ ನಾಳೆ ನಾಡದ್ದು ಆಚೆ ನಾಡದ್ದು ಸಂಕಲ್ಪವನ್ನು ಮಾಡಿ ಇದನ್ನು ಮತ್ತೆ ಮತ್ತೆ ಹೇಳಿದ್ದೇನೆ ಸಂಕಲ್ಪ ಅಂದರೆ ಕಲ್ಪಯತಿ ವಾಂಛಯತಿ ಅಂತ ನೀವು ಈ ಕಲ್ಪಯತಿ ಅಂದರೆ ಕಲ್ಪೋಕ್ತ ಪ್ರಕಾರ ಅಂತ ಕಲ್ಪ ಒಂದು ಶಾಸ್ತ್ರ ಆ ಶಾಸ್ತ್ರ ಪ್ರಕಾರ ನಾನು ನಾನೇನೋ ಬಯಸ್ತೀನಿ ಹೀಗಾಗಬೇಕು ಅಂತ ಇದ್ದೇನೆ ಹೀಗೆ ಘಟಿಸಬೇಕು ಅಂತ ಇದೆ ಹೀಗೆ ಗಳಿಸಬೇಕು ಅಂತ ಇದೆ ಹೀಗೆ ಸಾಧಿಸಬೇಕು ಅಂತ ಇದ್ದೇನೆ ಅನ್ನುವ ಸಂಕಲ್ಪವನ್ನು ಮಾಡಿ ನೀವು ದಿವಸದಲ್ಲಿ ಮೂರು ಬಾರಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಸುಮಾರು ಒಂದು ಎರಡೂವರೆ ಗಂಟೆ ಹಿಡಿಯುತ್ತೆ ಮೂರು ಗಂಟೆ ಹಿಡಿಯುತ್ತೆ ಅಭ್ಯಾಸ ಬಿಟ್ಟರೆ ಎರಡೂವರೆ ಗಂಟೆಯಲ್ಲಿ ಮುಗಿದೋಗುತ್ತದೆ ಅದನ್ನು ಪಾರಾಯಣ ಮಾಡಿದರೆ ನೀವು ಮಾಡಿದಂತಹ ಸಂಕಲ್ಪ ಈಡೇರುತ್ತೆ ಅದೇ ನೀವು ಮಾಡಬೇಕಾಗಿರೋ ಪೂಜೆ ದುರ್ಗಾ ಸಪ್ತಶತಿಯಲ್ಲಿ ಅಂತಹ ವಿದ್ವಾಂಸರೂ ಮಂತ್ರೋಕ್ತವಾಗಿ ಮಾಡ್ತಾರೆ ನಮಗೆ ಮಂತ್ರ ಗೊತ್ತಿಲ್ಲಪ್ಪ ನಾವು ಮಾಡಬೇಕಾದ್ದೇನಪ್ಪ ಅಂದರೆ ನಮಗೇನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಅರಿಶಿನವೋ ಆ ಕುಂಕುಮವೋ ಆ ಅಕ್ಷತೆಯೋ ಆ ಒಂದಷ್ಟು ಹೂವನ್ನು ಅರ್ಚನೆ ಮಾಡಿ ನಮಗೆ ಮಂತ್ರ ಗೊತ್ತಿಲ್ಲದೆ ಇದ್ದರು ಒಂದು ಮಂಗಳಾರತಿಯನ್ನು ಮಾಡಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ದಿವಸಕ್ಕೆ ಮೂರು ಬಾರಿ ಒಂಬತ್ತು ದಿವಸಗಳು ನೀವು ಮಾಡಿದರೆ ಬಹುಶಃ ಒಂಬತ್ತನೆಯ ದಿವಸದಿಂದಲೇ ಅದರ ಫಲಿತ ಕಾಣುತ್ತೆ ಅಂತ ಹೇಳ್ತಾರೆ ಹೇಳ್ತಾರೆ ಏನು ನಾನೇ ಹೇಳ್ತೀನಿ ಕಾಣುತ್ತೆ ಹಾಗೆ ನೀವು ಒಂಬತ್ತು ವರ್ಷಗಳು ಮಾಡಿದರೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಇದು ದುರ್ಗಾ ಸಪ್ತಶತಿಯಲ್ಲಿ ಅರ್ಚನೆಯ ಆಯ್ಕೆ ಮಾಡಿಕೊಳ್ಳಬೇಕಾಗಿರತಕ್ಕಂಥ ವಿಧಾನ ಮತ್ತೊಮ್ಮೆ ಇದು ಒಂದು ಶಾಕ್ತೇಯ ಪರವಾಗಿರತಕ್ಕಂಥದ್ದು ಎರಡನೆಯದು ಪಾರ್ವತಿಯ ಪ್ರಾಧಾನ್ಯವನ್ನು ಹೊಂದಿರತಕ್ಕಂಥದ್ದು ಮೂರಿದ್ರೂ ಮೂರನೆಯದು ಅತ್ಯಂತ ಪ್ರಧಾನವಾದ್ದು ಅದ್ವೈತದ ಮೂಲವಾದ ಕಾರಣದಿಂದ ಅದು ಕೇವಲ ಪ್ರತಿಮಾರಹಿತವಾಗಿ ಅಕ್ಷರಮಾನ್ಯತೆಯನ್ನು ಹೊಂದಿ ನವಚಕ್ರಗಳಿಗೆ ಮಾಡತಕ್ಕಂಥ ಪೂಜೆ ಬಿಂದು ತ್ರಿಕೋಣ ವಸುಕೋಣ ಮನ್ವಸ್ತ್ರನಾಗದಳ ಮನ್ವಸ್ತ್ರಶೋಡಶಪತ್ರಯುಕ್ತ ವೃತ್ತತ್ರಯಂಚ ಧರಣೀಸದಂತ್ರೀಚಕ್ರರಾಜ ಉದಿತ ಪರದೇವತೆಯ ಇದೆಲ್ಲ ವಿಸ್ತಾರವಾಗಿ ಹೇಳಬೇಕು ಅಷ್ಟು ಕಾಲ ಇಲ್ಲ ನಾನು ಹೇಳಬೇಕಾದ ಬೇರೆ ಬೇರೆ ವಿಷಯಗಳಿದೆ